ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಅಕ್ಕಿ ನೀಡದೆ ಜನರಿಗೆ ಅನ್ಯಾಯ ಮಾಡಿದೆ ಅಂತ ಆರೋಪಿಸಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮುಖಂಡರುಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಅಕ್ಕಿ ನೀಡಲು ನಿರಾಕರಿಸಿರುವುದನ್ನು ಖಂಡಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಬಿಜಿಎಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸರ್ಕಾರದ ಧೋರಣೆ ಖಂಡಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ, ಕೇಂದ್ರ ಸರ್ಕಾರ ಬಡವರು ಕುಸಿಯುವ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿದರು. ಕೊಡಿ ಅಕ್ಕಿನ, ಬಡವರ ಕಾರ್ಯಕ್ರಮಕ್ಕೆ ತೊಂದರೆ ಕೊಡಬೇಡಿ. ಇದು ಬಡವರ ಮಾಡಿರ್ತಕ್ಕಂಥ ಯೋಜನೆ. ನಿಮ್ಗೂ ಇಲ್ಲಿ ನಾವು ಯಾವುದೇ ತಾರತಮ್ಯ ಮಾಡಿಲ್ಲ. ಎಲ್ಲ ಪಕ್ಷದ ಬಡವರಿಗೂ ನಾವು ಈ ಯೋಜನೆ ತಂದಿದ್ದೀವಿ. ಭಾರತೀಯ ಜನತಾ ಪಕ್ಷದ ಸದಸ್ಯರಿಗೂ ಕೊಡ್ತೀವಿ. ಏನು ಜಾತ್ಯತೀತ ಜನತಾದಳದ ಪಕ್ಷದವರಿಗೂ ಕೊಡ್ತೀವಿ. ಇದು ಕರ್ನಾಟಕದ ಸಮಸ್ತ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇನ್ನು ಮಾಜಿ ಶಾಸಕರಾದ ಎಚ್ ನಿಂಗಪ್ಪ, ಬೆಮ್ಮಲ್ ಕಾಂತರಾಜು, ಮುಖಂಡರಾದ ಮುರಳೀಧರ್ ಹಾಲಪ್ಪ, ಕೆಂಚಮಾರಯ್ಯ, ರಾಮಕೃಷ್ಣ ಇತರರು ಭಾಗಿಯಾಗಿದ್ರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದು ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಗಳಿಸಿದ ರಾಷ್ಟ್ರ ಮಟ್ಟದವರೆಗೆ ಸ್ಪರ್ಧಿಸಿ ವಿಜೇತರಾಗಿ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದ್ದು ರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಅಂಗನವಾಡಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಅಂಗನವಾಡಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ವಿತರಿಸಿದರು. ಇನ್ನು ತಾಲೂಕಿನ ತಮ್ಮ ಸ್ವಗ್ರಾಮ ಜಯಂತಿ ಗ್ರಾಮದ ಅಂಗನವಾಡಿ ಶಾಲೆಯ ಪುಟಾಣಿ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಎಂಪಿಸಿಎಸ್ ಅಧ್ಯಕ್ಷ ಅಶ್ವಥಪ್ಪ, ಅಂಗನವಾಡಿ ಕಾರ್ಯಕರ್ತೆ ಮಂಜುಳಮ್ಮ, ಸಹಾಯಕಿ ವೆಂಕಟ ಲಕ್ಷ್ಮಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಶ್ರೀಕಾಂತ್ ಪೌರ ಕಾರ್ಮಿಕರೊಂದಿಗೆ ನಗರವನ್ನು ಸ್ವಚ್ಛಗೊಳಿಸಲು ಸನ್ನದ್ಧರಾಗಿದ್ದರು. ಇನ್ನು ಶಾಸಕ ಬಿಎನ್ ರವಿಕುಮಾರ್ ನಗರದ ಸ್ವಚ್ಛತೆಗೆ ಚಾಲನೆ ನೀಡಿದ್ದಾರೆ. ಹೌದು, ರೇಷ್ಮೆ ಉತ್ಪಾದನೆ, ರೇಷ್ಮೆ ಕೆಲಸದಲ್ಲಿ ಪ್ರಾತಿನಿಧ್ಯ ಪಡೆದುಕೊಂಡಿರುವ ರೇಷ್ಮೆ ನಗರಿ ಶಿಡ್ಲಘಟ್ಟದ 31 ವಾರ್ಡ್ಗಳಲ್ಲಿ ಕಸ ವಿಲೇವಾರಿಯಾಗದೆ ಸ್ವಚ್ಛತೆ ಮರೀಚಿಕೆಯಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಇನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ನಗರಸಭೆಯ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ನಗರಸಭೆಯ ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿತ್ತು. ಈ ವೇಳೆಯಲ್ಲಿ ನಗರದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಎಂದು ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದಿದ್ರು. ಸಭೆಯಲ್ಲಿ ಪೌರಾಯುಕ್ತ ಶ್ರೀಕಾಂತ್ ಅವರಿಗೆ ಸ್ವಚ್ಛತೆ ಕೆಲಸ ಪ್ರಾರಂಭ ಮಾಡಬೇಕು ಎಂದು ಸೂಚನೆ ನೀಡಿದ್ರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ರಿಗೂ ತಿಳಿಸೋದೇನೆಂದ್ರೆ, ನಮ್ಮ ಶಾಸಕರು ಶುಕ್ರವಾರ ದಿನ ಕುಂದುಕೊರತೆ ಸಭೆ ಅಂತ ಕರೆದು ನಗರಸಭಾ ಸದಸ್ಯರು ಮತ್ತು ಎಲ್ಲ ಪತ್ರಕರ್ತ ಬಂಧುಗಳು ಮತ್ತು ಸಾಮಾನ್ಯ ಜನರಿಗೆಲ್ಲರೂ ಕರೆದು ಅವರು ಎಲೆಕ್ಷನ್ನಲ್ಲಿ ಏನು ವಾರ್ಡ್ಗಳಲ್ಲಿ ಓಡಾಡಿದ್ರು ಅವತ್ತಿನ ದಿನದಿಂದ ತುಂಬ ನೋವು. ಪಕ್ಷಾತೀತವಾಗಿ ಯಾವುದೇ ವಾರ್ಡ್ಗೆ ಹೋಗಿ ಕ್ಲೀನಾಗಿ ಕೆಲಸ ಮಾಡಿಕೊಂಡು ಆ ವಾರ್ಡಲ್ಲಿ ಯಾವುದೂ ಕಂಪ್ಲೇಂಟ್ ಇರಬಾರ್ದು, ಮತ್ತೆ ಈ ಅವಕಾಶ ನಮ್ಮ ನೌಕರು ಸಿಗಲ್ಲ. ನಿಮ್ಗೆ ಕಷ್ಟ ಆಗಬಾರ್ದು ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಲೇಬರ್ಸ್ ಕೊಟ್ಟಿದ್ದಾರೆ, ಮೆಷಿನ್ ಕೊಟ್ಟಿದ್ದಾರೆ, ಮೆನ್ನು ಮೆಟೀರಿಯಲ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಸಾಹೇಬರಿಗೆ ನಾವು ಎಲ್ಲ ನೌಕರು ಆಭಾರಿ ಆಗಿರಬೇಕು. ಸದಸ್ಯರು ಯಾರು ಭೇದ ಭಾವ ಇಲ್ದಿರಾ, ಒಂದು ವಾರ 10 ದಿನ ಎಲ್ಲರೂ ಅವ್ರ ಸ್ವಂತ ಮನೆ ಅಂತ ನಮ್ಮ ಊರು ನಮಗಿಂತ ಶಾಸಕರು ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲನೇದಾಗಿ ಕ್ಲೀನಿಂಗ್ ಮಾಡಿಸ್ಬೇಕು ಅಂತ ಅವರು ಸ್ವಂತ ಖರ್ಚಿಂದ ನೀರಾಳು ಕೇಳಲ್ಲ, ಕೌನ್ಸರ್ಸ್ ಎಲ್ಲ ಹೇಳ್ತಾರೋ ಅಲ್ಲಿ
ಹೋಗಿ ಸರ್ ಇಷ್ಟು ಜನ ಕೊಟ್ಟಿದ್ದಾರೆ ಎಮ್ ಎಲ್ ಎ ಸಾಹೇಬರು, ನಾವು ಇಷ್ಟು ಜನ ಬಂದಿದ್ದೀವಿ, ಎಲ್ಲಿ ಸ್ಟಾರ್ಟ್ ಮಾಡಿ ಸರ್ ಅಂತ ವಾರ್ಡ್ ಕೌನ್ಸಿಲ್ ಕೇಳಿ ಅದು ಮಾಡಿಸಿ. ಆಮೇಲೆ ನಿಮಗೂ ಗೊತ್ತಿರುತ್ತೆ ಎಲ್ಲೆಲ್ಲಿ ದೌಚರಣಿ ಇದೆ, ಮೋರಿಗಳಲ್ಲಿ ಬ್ಲಾಕ್ ಆಗಿದ್ದಾವೆ, ಎಲ್ಲೆಲ್ಲಿ ತೆಗೆಸ್ಬೇಕು ಮೋರಿಗಳು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ. ಅದನ್ನ ಐಡಿಯಾನ ಬೇರೆ ಕೂಲಿಗಳು ಬಂದಿರಲ್ಲ ಅವ್ರಿಗೂ ಹೇಳಿ, ನಿಮ್ಮ ಜೊತೆಲಿ ಅವ್ರನ್ನೂ ಕೊಡ್ತಾರೆ ಮುರಳಿಯನ್ನು, ಅವ್ರು ಕ್ಲೀನ್ ಮಾಡಿಸ್ಬೇಕು. ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಂತೆ ನಡೆಯುವ ಧೀಮಂತ ನಾಯಕರು ಅಂತ ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಅಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ, ಡಿಜಿಟಲ್ ಗ್ರಂಥಾಲಯ ಹಾಗೂ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರುವಂತಹ 5 ಯೋಜನೆಗಳು ಸಹ ಹಂತ ಹಂತವಾಗಿ ಸಾಕಾರಗೊಳ್ಳುತ್ತವೆ. ಪ್ರಾರಂಭದ ಹಂತದಲ್ಲಿ ಸಮಸ್ಯೆಗಳು ಕಾಡುವುದು ಸಹಜ. ಅದಕ್ಕಾಗಿ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಇನ್ನೂ 5 ವರ್ಷ ಅದೇ ಕೆಲಸ ಅವರು ಮಾಡಿಕೊಳ್ಳಲಿ. ನೀವು ನಮಗೆ ಮತವನ್ನ ನೀಡಿ ಅಧಿಕಾರಕ್ಕೆ ತಂದಿದ್ದು ಕಾಂಗ್ರೆಸ್ ಪಕ್ಷ ಹೇಳಿದಂತೆ ನಮ್ಮ ಸರ್ಕಾರ ಆಡಳಿತವನ್ನ ನೀಡುತ್ತದೆ ಎಂದರು. ಬಡ ಬಗ್ಗರೆಲ್ಲ ಸೇರ್ಕೊಂಡು ಸರಿ ನನ್ನ ಒಂದು ಸದ್ಗತಿ ಸೇರಿಸಿದೆ, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಪಂಚಾಯತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ಡಿಜಿಟಲ್ ಗ್ರಂಥಾಲಯ ಕಾರ್ಯಾರಂಭ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಗ್ರಂಥಾಲಯದ ಮಹತ್ವವನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ. ಇವತ್ತು ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವೇನಾದರೂ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಕೋಬೇಕು ಅಂದರೆ ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಪಂಚಾಯತಿಯಾಗ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಾಯಿತಿಯ ಮುಖ್ಯ ಕೇಂದ್ರಗಳಲ್ಲಿ ನಾವು ಡಿಜಿಟಲ್ ಗ್ರಂಥಾಲಯವನ್ನು ಪ್ರಾರಂಭ ಮಾಡ್ತಕ್ಕೀವಿ. ಎಲ್ಲ ಕಡೆಗೂ ಪ್ರಾರಂಭ ಮಾಡಿದ್ದೀವಿ, ಇದು ಲೇಟಾಗಿ ಆಗ್ತಾಯಿದೆ ಯಾಕೆ ಗೊತ್ತಿಲ್ಲ, ಆದರೆ ಎಲ್ಲ ಕಡೆಗೂ ಗ್ರಂಥಾಲಯಗಳು ಇವತ್ತು ಕಾರ್ಯಾರಂಭ ಮಾಡ್ತಾ ಇದೆ. ಅದರ ಮುಖ್ಯ ಉದ್ದೇಶ ಏನು ಅಂದರೆ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿಬೇಕು, ಮತ್ತು ಯಾರಿಗೆ ಅದರ ಸವಲತ್ತನ್ನು ಪಡೀಲಿಕ್ಕೆ ಅವಕಾಶ ಇರೋ ಅಂಥವ್ರಿಗೆ ಇಲ್ಲಿ ಉಚಿತವಾಗಿ ಬುಕ್ಗಳನ್ನು ಕೊಟ್ಟು ಅವರಿಗೆ ಜ್ಞಾನಾರ್ಜನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ತೀರಾ ಅಂತ ಮತ್ತೆ ಪಡ್ಕೊಬೇಕು ಅಂತಕ್ಕಂಥದ್ದು ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿ. ಇನ್ನು ಬಗರ್ ಹುಕುಂ ಕಮಿಟಿ ಮಾಡುವುದಕ್ಕೆ ಸಿದ್ಧತೆ ನಡೆಯುತ್ತಿದ್ದು ಕಮಿಟಿ ಆದ ಕೂಡಲೇ ಕಾನೂನುಬದ್ಧವಾಗಿ ರೈತರಿಗೆ ನೀಡಬೇಕಾದ ಸಾಗುವಳಿ ಚೀಟಿಯನ್ನ ನೀಡುತ್ತೇವೆ. ಕಳೆದ ವರ್ಷಗಳಲ್ಲಿ ಆಗಿರುವಂತಹ ಟೆಂಡರ್ ಅನ್ನ ಸರ್ಕಾರ ತಡೆ ಹಿಡಿದಿದ್ದು ಈ ಬಾರಿಯ ಬಜೆಟ್ ಅಧಿವೇಶನದ ನಂತರ ಮತ್ತೊಮ್ಮೆ ಟೆಂಡರ್ ಕರೆದು ಮುಂದಿನ ಅಭಿವೃದ್ಧಿ ಕೆಲಸಗಳು ಹಾಗೂ ಹಿಂದೆ ಅರ್ಧಕ್ಕೆ ನಿಂತಿರುವ ಕೆಲಸಗಳನ್ನ ಸಹ ಪರಿಪೂರ್ಣವಾಗಿ ಮಾಡುತ್ತೇನೆ. ಈ ಬಾರಿ ಚುನಾವಣೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಮತವನ್ನ ನನಗೆ ನೀಡಿ ಆಶೀರ್ವಾದ ಮಾಡಿದ್ದು ದೊಡ್ಡ ಲೀಡರ್ಗಳಿಲ್ಲದೆ ನಿಜವಾದ ಕಾರ್ಯಕರ್ತರೇ ನನ್ನನ್ನು ಗೆಲ್ಲಿಸಿದ್ದಾರೆ. ಕಾರ್ಯಕರ್ತ ಮನಸ್ಸು ಮಾಡಿದರೆ, ಮತದಾರ ಮತ ನೀಡಿದರೆ ಎಲ್ಲವೂ ಸಾಧ್ಯ ಎಂಬುದನ್ನು ಈ ಚುನಾವಣೆ ತೋರಿಸಿದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಾಸಣ್ಣ ಅಭಿಮಾನಿಗಳಿಂದ ಸುಮಾರು 12 ಕೆಜಿ ಸಿಂಹದ ಪ್ರತಿಮೆ ನೀಡಿ ಗೌರವಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷ ಕೆಎನ್ ಸತ್ಯನಾರಾಯಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕರಿತಿಮ್ಮಯ್ಯ, ಅಭಿವೃದ್ಧಿ ಅಧಿಕಾರಿ ಶಿವಾನಂದ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ಗ್ರಾಮಸ್ಥರು ಹಾಗೂ ವಾಸಣ್ಣ ಅಭಿಮಾನಿಗಳ ಸಂಘದವರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ವೈಟ್ ಬೋರ್ಡ್ ವಾಹನಗಳು ಹೆಚ್ಚಾಗಿದ್ದು ನಮ್ಮ ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿದಂತಾಗಿದೆ ಅಂತ ಚಿಂತಾಮಣಿಯಲ್ಲಿ ಯೆಲ್ಲೋ ಬೋರ್ಡ್ ವಾಹನದ ಮಾಲೀಕರು ಮತ್ತು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ನಿಂದ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ. ಈ ವೇಳೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ಸಂಪತ್ ಮಾತನಾಡಿ, ದಿನೇ ದಿನೇ ವೈಟ್ ಬೋರ್ಡ್ ಚಾಲಕರ ಹಾವಳಿ ಹೆಚ್ಚಾಗಿದ್ದು ಇದರ ಪರಿಣಾಮದಿಂದ ನಮ್ಮ ಯೆಲ್ಲೋ ಬೋರ್ಡ್ ಚಾಲಕರಿಗೆ ಬಾಡಿಗೆಗಳು ದೊರೆಯದೆ ನಮ್ಮ ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿದಂತಾಗಿದೆ. ಆದ್ದರಿಂದ ನಾವು ಇದುವರೆಗೂ 3 ಬಾರಿ ಆರ್ಟಿಒ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿಯಾಗಿದೆ. ಇನ್ನು ಮತ್ತೊಮ್ಮೆ ಆರ್ಟಿಒ ಕಚೇರಿಗೆ ಮನವಿ ಪತ್ರವನ್ನು ನೀಡಲು ಚಿಂತಾಮಣಿಯ ಎಲ್ಲ ಯೆಲ್ಲೋ ಬೋರ್ಡ್ ಚಾಲಕರು ಬಂದಿದ್ದೇವೆ ಎಂದು ತಿಳಿಸಿದರು. ನಮಸ್ತೆ, ನಾನೊಬ್ಬ KTDO ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನಿಂದ ಅಡ್ಮಿನ್ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಸಂಪತ್ ಅಂತ ಹೇಳ್ಬಿಟ್ಟು. ನೋಡಿ, ನಾವು ಸುಮಾರು 25 ವರ್ಷದಿಂದ ಗಾಡಿಗಳು ಓಡಿಸ್ತಾ ಇದ್ದೀವಿ, ಆದರೆ ಎಲ್ಲೋ ಬೋರ್ಡು ಸುಮಾರು ವರ್ಷಗಳಿಂದ ಓಡಿಸ್ತಾ ಇದ್ದೀವಿ. ಈಗ ನಮಗೆ
ಕಿರುಕುಳ ಕೊಡ್ತಾವೆ, ಕಿರುಕುಳ ಏನು ಕೊಡ್ತಾ ಇಲ್ಲ, ಬಟ್ ನಮಗೆ ಬಾಡಿಗೆಗಳು ನಡೀತಾ ಇಲ್ಲ. ಅದಕ್ಕೋಸ್ಕರ ವೈಟ್ ಬೋರ್ಡು ಜಾಸ್ತಿ ಇದೆ, ವೈಟ್ ಬೋರ್ಡ್ ಅವಳಿ ಜಾಸ್ತಿ ಇದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಆರ್ ಟಿ ಓರು ಹಿಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಬಂದು ಕೇಳಿದ್ದೀವಿ. ಅದಕ್ಕೋಸ್ಕರ ಅವರು ಕೂಡ ಹೇಳ್ತಾ ಇದ್ದಾರೆ ಇನ್ನೊಂದು ಸಾರಿ ನಮ್ಮ ಮೀಟಿಂಗ್ ಇದ್ವಿ, ಮೀಟಿಂಗ್ ಇಟ್ಬಿಟ್ಟು ನಮ್ಮ ಆರ್ ಟಿ ಓನ ಕರೆಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ನೋಡೋಣ ಮುಂದಕ್ಕೆ ಏನಾಗುತ್ತೋ ನೋಡೋಣ. ಬಂದು ನಿಲ್ಲಿಸ್ತಾ ಇದೆಯಾ ಏನು? ಎಲ್ಲ ಕಡೆಯೂ ಮನೆಗಳ ಹತ್ರ ನಿಲ್ಲಿಸಿದೆ, ಸ್ಟ್ಯಾಂಡ್ಗಳ ಹತ್ರ, ಸ್ಟ್ಯಾಂಡ್ ಹತ್ರ ಇದೆ, ಎಲ್ಲ ಕಡೆಯೂ ಟೋಟಲಾಗಿ. ಒಂದೇ ಸ್ಟ್ಯಾಂಡ್ ಅಲ್ಲ, ಎಲ್ಲ ಸ್ಟ್ಯಾಂಡ್ಗಳಲ್ಲೂ ಸುಮಾರು 4-5 ಸ್ಟ್ಯಾಂಡ್ಗಳಿದ್ದಾವೆ. ಎಲ್ಲ ವೈಟ್ ಬೋರ್ಡ್ಗಳು, ಎಲ್ಲ ಬೋರ್ಡ್ಗಳು ಎಲ್ಲ ಇದ್ದಾವೆ. ಮತ್ತು ಈ ಸ್ಟ್ಯಾಂಡಲ್ಲಿ ಇರತಕ್ಕಂಥ ವೈಟ್ ಬೋರ್ಡ್ಗಳು ಇದ್ರೂ ಕೂಡ ಮನೆಯಲ್ಲಿ ಸುಮಾರು ಮನೆ ಹತ್ರ ನಿಲ್ಲಿಸ್ಕೊಂಡು ಸುಮಾರು 400 ಗಾಡಿ ವೈಟ್ ಬೋರ್ಡ್ಗಳು ಯಾರಿಗೂ ಬಾಡಿಗೆ ಸಿಗ್ತಾ ಇಲ್ಲ. 400 ಗಾಡಿ ಅಂದ್ರೆ ಯಾವ ಪ್ರದೇಶದಿದ್ದು? ಒಟ್ಟಾರೆ ಕರ್ನಾಟಕದ ಹೇಳ್ತಾ ಇದ್ರ ಇಲ್ಲ ಅಂದ್ರೆ? ಒಟ್ಟಾರೆ ಚಿಂತಾಮಣಿ ಮಾತ್ರ 400 ವಾಹನಗಳು, 400 ಗಾಡಿ ಮನೆಗಳ ಹತ್ರ ನಿಲ್ಲಿಸ್ಕೊಂಡು ಬಾಡಿಗೆ ಓಡಿಸ್ತಾ ಇದ್ದಾರೆ. ಯಾರಿಗೂ ಬಾಡಿಗೆ ಇಲ್ಲ, ನಮಗೆ ತೊಂದರೆ ಆಗಿದೆ, ನಮ್ಮ ಹೆಂಡತಿ ಮಕ್ಕಳು ಸಾಕಷ್ಟು ತುಂಬಾ ತೊಂದರೆ ಆಗಿದೆ. ನಂತರ ಸಂಘಟನೆಯ ಶಿವಕುಮಾರ್ ಮಾತನಾಡಿ, ಇದು ಎಲ್ಲ ನಮ್ಮ ಯೆಲ್ಲೋ ಬೋರ್ಡ್ ಚಾಲಕರ ಕುಟುಂಬದ ಪರವಾಗಿ ಮಾಡುತ್ತಿರುವ ಹೋರಾಟವಾಗಿದೆ. ವೈಟ್ ಬೋರ್ಡ್ ಮತ್ತು ಯೆಲ್ಲೋ ಬೋರ್ಡ್ ವ್ಯತ್ಯಾಸವೇನೆಂದರೆ, ಯೆಲ್ಲೋ ಬೋರ್ಡ್ ಕಾರ್ ಮಾಲೀಕರು ಸರ್ಕಾರಕ್ಕೆ ಹೆಚ್ಚು ತೆರಿಗೆಯನ್ನು, ವರ್ಷದ ತೆರಿಗೆ ಮತ್ತು 3 ತಿಂಗಳಿಗೊಮ್ಮೆ ತೆರಿಗೆ ಹಾಗೂ ಇನ್ಸೂರೆನ್ಸ್ ಎಲ್ಲ ಒಂದು ಸರ್ಕಾರ ನಿಯಮಗಳನ್ನು ಪಾಲಿಸುವವರಾಗಿದ್ದೇವೆ. ಯೆಲ್ಲೋ ಬೋರ್ಡ್ ವಾಹನಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹೆಚ್ಚು ಸುರಕ್ಷತೆಯನ್ನು ಒದಗಿಸುವ ಕೆಲಸ ನಮ್ಮದಾಗಿದೆ ಎಂದು ತಿಳಿಸಿದರು. ಇದು ಒಬ್ಬರಿಗೋಸ್ಕರ ಮಾಡ್ತಾ ಇರೋದಲ್ಲ, ಇದು ನಮ್ಮ ಟ್ಯಾಕ್ಸಿ ಅಂದರೆ 4 ಜನಕ್ಕೆ ಉಪಯೋಗ ಆಗುವಂತಹ ಕಾರ್ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ಅನ್ನೋ ಥರ ಮಾಡ್ತಾ ಇರೋದು. ಆದರೆ ಇದರಲ್ಲಿ ಏನಾಗ್ತಿದೆ ಅಂದರೆ, ತುಂಬ ಜನ ಮನೆಗಳ ಹತ್ರದಿಂದ ಹಿಡಿದು ಹಳ್ಳಿಗಳ ಹತ್ರದಿಂದ ಹಿಡಿದು ತುಂಬ ಗಾಡಿಗಳು ವೈಟ್ ಬೋರ್ಡ್ಗಳನ್ನ ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಟ್ಯಾಕ್ಸಿ ಅಂತಂದರೆ ಅದಕ್ಕೆ 3 ತಿಂಗಳಿಗೊಂದ್ಸರಿ ಕಟ್ತಾರೆ ದೊಡ್ಡ ಗಾಡಿಗಳು, ಚಿಕ್ಕ ಗಾಡಿಗಳೆಲ್ಲ ವರ್ಷಕ್ಕೊಂದ್ಸರಿ ಕಟ್ತೀವಿ. ಇದರಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಗೆ ಬಾಡಿಗೆಗಳನ್ನೋದು ಸಿಗ್ತಾ ಇಲ್ಲ. ಒಂದಿನ ಇವತ್ತು 1 ತಾರೀಕು ನಾವು ಬಾಡಿಗೆ ಹೋಗಿ ಬಂದಿದ್ದೇವೆ ಅಂದರೆ ಮತ್ತೆ 11 ತಾರೀಕು 12 ತಾರೀಕು ಈ ಥರ 10 ದಿವಸಕ್ಕೆ 15 ದಿವಸಕ್ಕೆ ಒಂದ್ಸರಿ ಬಾಡಿಗೆ ಓಡಿಸುವಂಥ ಪರಿಸ್ಥಿತಿ ಆಗಿದೆ ನಮಗಿಲ್ಲೆಲ್ಲ. ಇದರಲ್ಲಿ ವೈಟ್ ಬೋರ್ಡ್ಗೆ ಮತ್ತು ಯೆಲ್ಲೋ ಬೋರ್ಡ್ಗೆ ಇರುವಂತಹ ಡಿಫ್ರೆನ್ಸ್ ಏನಂತಂದರೆ, ನಾವು ಸೇಫ್ಟಿ ಕೊಡ್ತೀವಿ. ಯೆಲ್ಲೋ ಬೋರ್ಡ್ ಅಂತಂದರೆ ಯಾಕಂದರೆ ಸರ್ಕಾರದಿಂದ ಬಂದು ಅವ್ರು ಏನು ನಿಗದಿ ಮಾಡಿರ್ತಾರೆ ಅದಕ್ಕೆಲ್ಲ ನಾವು ಟ್ಯಾಕ್ಸ್ ರೂಪವಾಗಿ ನಾವು ತೆರಿಗೆ ಕಟ್ತೀವಿ, ಮತ್ತು ಇನ್ಶೂರೆನ್ಸ್ ಕಟ್ತೇವೆ. ಇನ್ಶೂರೆನ್ಸ್ ಕೂಡ ಜಾಸ್ತಿ ಆಗಿದೆ ಈ ಕೆಲವು ದಿನಗಳಿಂದ, ಇನ್ಶೂರೆನ್ಸ್ ಕೂಡ ಜಾಸ್ತಿ ಆಗಿ ಅದಕ್ಕೆ ಭರಿಸ್ಲಿಕ್ಕೂ ನಮಗೆ ತುಂಬ ತೊಂದರೆಗಳಾಗ್ತಾ ಇದೆ. ಹಾಗಾಗಿ ನಮಗೆ ತುಂಬ ಬಾಡಿಗೆಗಳು ಇಲ್ಲದಿರೋ ಕಾರಣ ನಾವು ಮನೆ ಸಂಸಾರ ನಡೆಸಬೇಕಂದ್ರೆ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಈಗ ವೈಟ್ ಬೋರ್ಡ್ಗೆ ಯೆಲ್ಲೋ ಬೋರ್ಡ್ಗೆ ಇರುವಂತಹ ಡಿಫ್ರೆನ್ಸ್ ಏನಂದರೆ, ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಸಂಘಟನೆಯ ಇಮ್ರಾನ್ ಪಾಷಾ, ಪವನ್ ಕುಮಾರ್, ಸಂಪತ್, ರವಿಕುಮಾರ್, ದಿಲೀಪ್, ರಘು ಮತ್ತು ಎಲ್ಲ ಚಾಲಕರು ಭಾಗಿಯಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.